ನಮಸ್ತೆ, ನಾನು ನಿಮ್ಮ ಕನ್ನಡದ ಗೆಳತಿ ಜ್ಯೋತಿ. ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅತ್ಯಂತ ಪ್ರಮುಖವಾದ ವಿಷಯ, ನಿಮಗೆ ಗೊತ್ತಿದ್ದರೆ ತುಂಬ ಸಂತೋಷ, ಆದರೆ ಗೊತ್ತಿಲ್ಲದೆ ಇದ್ದರೆ ಅಥವಾ ಅಲ್ಪ ಸ್ವಲ್ಪ ಗೊತ್ತಿದ್ದರೆ ತಪ್ಪದೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ವಿದ್ಯಾರ್ಥಿಗಳಾಗಿರಲಿ ಅಥವಾ ಉದ್ಯೋಗಸ್ಥರಾಗಿರಲಿ ಅಥವಾ ಮಹಿಳೆಯರಾಗಿರಲಿ, ಎಲ್ಲರಿಗೂ ಸಹ ನಮ್ಮ ರಾಷ್ಟ್ರದ ಬಗ್ಗೆ ಗೌರವ ಇರಬೇಕು. ಹಾಗಾದರೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿರುವ ವಿಷಯಗಳೆಂದರೆ ರಾಷ್ಟ್ರೀಯತೆ ಮತ್ತು ರಾಷ್ಟ್ರೀಯ ಚಿಹ್ನೆಗಳು. ವಿಡಿಯೋವನ್ನು ನೀವು ನೋಡಿದರೆ ತುಂಬ ಸಂತೋಷ, ಆದರೆ ನನಗಿದು ಹೊಸ ಟಾಪಿಕ್, ನನ್ನ ಮೊದಲ ರಾಷ್ಟ್ರೀಯತೆ ಮತ್ತು ರಾಷ್ಟ್ರ ಚಿಹ್ನೆಗಳ ವಿಡಿಯೋ. ನನಗೊಂದು ಹೊಸ ಅನುಭವ ಈ ವಿಡಿಯೋದಿಂದ. ನಾನು ಹಲವಾರು ಪುಸ್ತಕಗಳನ್ನು ಓದಿ ಸಂಗ್ರಹಿಸಿದ ಮಾಹಿತಿ ಇದು, ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುತ್ತಿದ್ದೇನೆ. ಗಣರಾಜ್ಯೋತ್ಸವದ ದಿನಾಚರಣೆಯ ಪ್ರಯುಕ್ತ ಈ ವಿಷಯ ನೀವು ಎಲ್ಲ ಒಂದು ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ನಿಮಗೆ ಈ ವಿಷಯ ಉಪಯೋಗಕ್ಕೆ ಬರುತ್ತದೆ. ವಿದ್ಯಾರ್ಥಿಗಳಾಗಿದ್ದರೆ ಶಾಲೆಯಲ್ಲಿ, ಸ್ಪರ್ಧಾತ್ಮಿಗಳಾಗಿದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ನೀವು ಸಾಮಾನ್ಯ ಜನರಾಗಿದ್ದರೆ ಸಾಮಾನ್ಯ ಜ್ಞಾನಕ್ಕಾಗಿ ನನ್ನ ಈ ವಿಡಿಯೋ ಸಮರ್ಪಣೆ. ನಮ್ಮ ದೇಶ ಭಾರತ ಹಲವಾರು ಜಾತಿ ಮತ ಧರ್ಮಗಳಿಂದ ಕೂಡಿದ ಜಾತ್ಯಾತೀತ ರಾಷ್ಟ್ರ. ಈ ವಿಡಿಯೋದಲ್ಲಿ ಮೊದಲಿಗೆ ನಾನು ರಾಷ್ಟ್ರಧ್ವಜವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಭಾರತ ದೇಶದ ಧ್ವಜ ತ್ರಿವರ್ಣ ಧ್ವಜ. ಇದು ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳಿಂದ ಸಮಾನಾಂತರ ಅಡ್ಡಪಟ್ಟಿಗಳ ಮುಖಾಂತರ ಮಾಡಲಾಗಿದೆ. ಧ್ವಜದ ಉದ್ದ ಮತ್ತು ಅಗಲಗಳು 3:2 ಅಂದರೆ 3:2 ನಿಷ್ಪತ್ತಿಯಲ್ಲಿರುತ್ತವೆ. ಮಧ್ಯೆ ಇರುವ ಬಿಳಿ ಬಣ್ಣ ಮತ್ತು ಮಧ್ಯದಲ್ಲಿ ಬರುವ ನೀಲಿ ಬಣ್ಣದಲ್ಲಿ ಅಶೋಕ ಚಕ್ರ ಇದೆ. ಈ ಅಶೋಕ ಚಕ್ರವು 24 ಗೆರೆಗಳಿಂದ ಕೂಡಿದೆ. ರಾಷ್ಟ್ರಧ್ವಜದಲ್ಲಿನ ಚಕ್ರವನ್ನು ಅಶೋಕನ ಸಾರನಾಥ ಸ್ತೂಪದಿಂದ ತೆಗೆದುಕೊಳ್ಳಲಾಗಿದೆ. ಭಾರತ ಸಂವಿಧಾನ ಪರಿಷತ್ತು ಭಾರತ ದೇಶದ ಪತಾಕೆಯನ್ನು 1947 ಜುಲೈ 22 ಅನುಮೋದಿಸಿತು. ಇದನ್ನ ರಚನೆ ಮಾಡಿದ್ದು ಶ್ರೀ ಪಿಂಗಳಿ ವೆಂಕಣ್ಣಯ್ಯನವರು. ರಾಷ್ಟ್ರೀಯ ಕಾಂಗ್ರೆಸ್ ಧ್ವಜದ ಆಧಾರವಾಗಿ ರಾಷ್ಟ್ರಧ್ವಜವನ್ನು ರೂಪಿಸಲಾಯಿತು. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಅಭಿಪ್ರಾಯದ ಪ್ರಕಾರ ಕೇಸರಿ ಬಣ್ಣವು ತ್ಯಾಗಕ್ಕೆ, ಶ್ವೇತ ಬಣ್ಣವು ಪವಿತ್ರತೆಗೆ ಮತ್ತು ಸತ್ಯಕ್ಕೆ, ಹಸಿರು ಬಣ್ಣವು ಕೃಷಿ ಮತ್ತು ಸಂಪತ್ತಿಗೆ, ಹಾಗೂ ಚಕ್ರವು ಅಭಿವೃದ್ಧಿಯ ಸಂಕೇತ ಎನ್ನಲಾಗಿದೆ. ಇದಿಷ್ಟು ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಮಾಹಿತಿ. ರಾಷ್ಟ್ರಧ್ವಜವು 3 ಬಣ್ಣಗಳಿಂದ ಮಾಡಲ್ಪಟ್ಟಿದೆ, ಅದು ಕೇಸರಿ, ಬಿಳಿ, ಹಸಿರು. ನಂತರದ ವಿಷಯ ರಾಷ್ಟ್ರೀಯ ಚಿಹ್ನೆ ಅಂದರೆ ನ್ಯಾಷನಲ್ ಸಿಂಬಲ್. ಭಾರತ ದೇಶದ ರಾಷ್ಟ್ರೀಯ ಚಿಹ್ನೆ 3 ಸಿಂಹಗಳ ಗುರುತು. ಇದನ್ನು ಸಾರನಾಥದಲ್ಲಿನ ಅಶೋಕನ ಸ್ತಂಭದಲ್ಲಿರುವ ಸಿಂಹ ತಲೆಯ ನಮೂನೆಯಲ್ಲಿ ರೂಪಿಸಲ್ಪಟ್ಟಿದೆ. ಅಸಲಿ ನಮೂನೆಯಲ್ಲಿ 4 ಸಿಂಹಗಳು ಒಂದರ ಹಿಂದೆ ಒಂದು ಬೆನ್ನು ಮಾಡಿ ಕುಳಿತಂತಿರುತ್ತವೆ. ನಮ್ಮ ರಾಷ್ಟ್ರೀಯ ಚಿಹ್ನೆಯಲ್ಲಿ 3 ಸಿಂಹಗಳು ಮಾತ್ರ ಕಾಣಿಸುತ್ತವೆ. ಸಿಂಹಗಳ ಕೆಳಗಿರುವ ಪೀಠದ ಮೇಲೆ ಕುದುರೆ, ಅಶೋಕ ಚಕ್ರ ಮತ್ತು ಹಸುವಿನ ಬೊಂಬೆ ಚಿತ್ರಗಳಿರುತ್ತವೆ. ಅದರ ಕೆಳಗೆ ಸತ್ಯಮೇವ ಜಯತೆ ಅಂದರೆ ಸತ್ಯವೇ ಗೆಲ್ಲುತ್ತದೆ ಎಂದು ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ. ಈ ಸೂಕ್ತಿಯನ್ನು
ಎಲ್ಲಿಂದ ತೆಗೆದುಕೊಂಡಿದ್ದಾರೆ ಎಂದರೆ ಮಂಡೂಕ ಉಪನಿಷತ್ತಿನಿಂದ ಈ ಒಂದು ಸೂಕ್ತಿಯನ್ನು ತೆಗೆದುಕೊಳ್ಳಲಾಗಿದೆ. ನಂತರದ ರಾಷ್ಟ್ರೀಯತೆ ರಾಷ್ಟ್ರಗೀತೆ. ರಾಷ್ಟ್ರಗೀತೆ ರವೀಂದ್ರನಾಥ್ ಠಾಕೂರ್ ಅವರು ರಚಿಸಿರುವ ಜನಗಣಮಣ ನಮ್ಮ ದೇಶದ ರಾಷ್ಟ್ರಗೀತೆ. ಈ ರಾಷ್ಟ್ರಗೀತೆಯನ್ನು ಭಾರತ ಸಂವಿಧಾನ ಪರಿಷತ್ತು 1950 ಜನವರಿ 24 ಅನುಮೋದಿಸಿತು. ಈ ಗೀತೆಯನ್ನು ಮೊಟ್ಟ ಮೊದಲಿಗೆ 1911 ಡಿಸೆಂಬರ್ 27 ಕೋಲ್ಕತ್ತಾದಲ್ಲಿ ನಡೆದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಹಾಕಲಾಯಿತು. ಪೂರ್ಣ ರಾಷ್ಟ್ರಗೀತೆಯನ್ನು ಹಾಡಲು 52 ಬೇಕಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರಗೀತೆಯ ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರ ಹಾಡಿ ಮುಗಿಸುತ್ತಾರೆ. ಈ ರೀತಿಯಾಗಿ ಸಂಕ್ಷಿಪ್ತವಾಗಿ ಹಾಡಿ ಮುಗಿಸಲು 20 ಬೇಕಾಗುತ್ತದೆ. ನಂತರದ ರಾಷ್ಟ್ರೀಯತೆ ರಾಷ್ಟ್ರಗೀತೆಯ ಭಾವಾರ್ಥ. ಜನಗಣಮಣ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಇದರ ಒಂದು ಭಾವಾರ್ಥ. ಜನರೆಲ್ಲರ ಮನಸ್ಸುಗಳಿಗೆ ಅಧಿಪತಿಯೂ ಭಾರತ ಭಾಗ್ಯ ವಿಧಾತನೂ ಆದ ನಿನಗೆ ಜಯವಾಗಲಿ. ಪಂಜಾಬು, ಸಿಂಧು, ಗುಜರಾತ್, ಮಹಾರಾಷ್ಟ್ರ, ದ್ರಾವಿಡ, ಒರಿಸ್ಸಾ, ಬಂಗಾಳ ರಾಜ್ಯಗಳಲ್ಲೂ ವಿಂಧ್ಯ ಹಿಮಾಲಯ ಪರ್ವತಗಳಿಂದಲೂ ಯಮುನಾ ಗಂಗಾ ನದಿಗಳಲ್ಲೂ ಎತ್ತರಕ್ಕೆ ಜಿಗಿಯುವ ಸಮುದ್ರ ಅಲೆಗಳಲ್ಲೂ ಶೋಭಿಸುವ ಓ ಭಾರತ ಭಾಗ್ಯ ವಿಧಾತ, ನಿನ್ನ ಶುಭ ನಾಮವು ಅವುಗಳಿಗೆ ಉದ್ಬೋಧನೆಯನ್ನುಂಟು ಮಾಡುತ್ತಿದೆ. ನಿನ್ನ ಆಶೀರ್ವಾದವನ್ನು ಅವು ಬೇಡುತ್ತಿವೆ. ನಿನ್ನ ವಿಜಯ ಗಾಥೆಗಳನ್ನು ಅವು ಹಾಡಿ ಹೊಗಳುತ್ತಿವೆ. ಸಮಸ್ತ ಜನರಿಗೂ ಮಂಗಳ ಪ್ರಧಾತವು ಭಾರತ ಭಾಗ್ಯ ವಿಧಾತನು ಆದ ನಿನಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಇದಿಷ್ಟು ನಮ್ಮ ರಾಷ್ಟ್ರಗೀತೆ ಜನಗಣಮಣ ಭಾವಾರ್ಥ. ಇನ್ನು ನಮ್ಮ ರಾಷ್ಟ್ರೀಯತೆಯ ಚಿಹ್ನೆ ವಂದೇ ಮಾತರಂ. ರಾಷ್ಟ್ರೀಯತೆಯ ಸಂಕೇತ ವಂದೇ ಮಾತರಂ. ಇದನ್ನು ಬಂಕಿಮಚಂದ್ರ ಚಟರ್ಜಿ ಅವರು ರಚಿಸಿದ್ದಾರೆ. ವಂದೇ ಮಾತರಂ ಗೀತೆ ಭಾರತ ಮಾತೆಯನ್ನು ಕುರಿತಂತೆ ರಚಿಸಲಾಗಿದೆ. ಬಂಕಿಮಚಂದ್ರ ಅವರು ರಚಿಸಿದ ಆನಂದ್ ಮಠ್ ಎಂಬ ಬಂಗಾಳಿ ಕಾದಂಬರಿಯಲ್ಲಿ ಈ ವಂದೇ ಮಾತರಂ ಗೀತೆ ಇದೆ. ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಸಮಸ್ತ ಭಾರತೀಯರು ಇದನ್ನು ಕ್ರಾಂತಿ ಗೀತೆಯನ್ನಾಗಿ ಹಾಡಿದರು. ಇದು ಜನಗಣಮಣ ರಾಷ್ಟ್ರಗೀತೆಗೆ ಸಮಾನವಾದ ಸ್ಥಾನವನ್ನು ಪಡೆದುಕೊಂಡಿದೆ. ವಂದೇ ಮಾತರಂ ಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ 1896 ಕೋಲ್ಕತ್ತಾದಲ್ಲಿ ನಡೆದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಹಾಡಲ್ಪಟ್ಟಿತು. ಒಂದು ಸಲ ಈ ಹಾಡನ್ನು ಕೇಳಿಸಿಕೊಳ್ಳೋಣ, ಬನ್ನಿ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಶುಭ್ರ ಜ್ಯೋತ್ಸ್ನ ಪುಲಕಿತಯಾಮಿನೀ ಪುಲ್ಲಕುಸುಮಿತ ದ್ರುಮದಳ ಶೋಭಿನೀ ಸುಹಾಸಿನೀ
ಸುಖಧಾಂ ವರದಾಂ ಮಾತರಂ ವಂದೇ ಮಾತರಂ. ಇದು ನಮ್ಮ ರಾಷ್ಟ್ರಗೀತೆಗೆ ಸಮಾನವಾದದ್ದು. ಇನ್ನು ಇದರ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ತಾಯಿ ಭಾರತ ಮಾತೆ, ನಿನಗೆ ವಂದನೆ. ಸಿಹಿಯಾದ ಜಲಗಳಿಂದ, ರುಚಿಕರವಾದ ಹಣ್ಣುಗಳಿಂದ, ತಂಪಾದ ಮಲೆಯ ಮಾರುತಗಳಿಂದ, ಹಸಿರು ಪೈರುಗಳಿಂದ ವಿಕಸಿಸುವ ತಾಯಿಯೇ ನಿನಗೆ ವಂದನೆ. ತುಂಬು ಬೆಳದಿಂಗಳ ರಾತ್ರಿಗಳಲ್ಲಿ ವಿಕಸಿಸಿದ ತರುಳತೆಗಳಿಂದ ಶೋಭಿಸುತ್ತಾ ಸ್ವಚ್ಛವಾದ ನಗುವಿನೊಂದಿಗೆ ಮಧುರವಾದ ಮಾತುಗಳಿಂದ ನಮಗೆ ಸುಖವನ್ನುಂಟು ಮಾಡುತ್ತಾ ವರಗಳನ್ನೀಯುವ ತಾಯಿಯೇ ನಿನಗೆ ವಂದನೆ. ಇದು ನಮ್ಮ ವಂದೇ ಮಾತರಂ ಗೀತೆಯ ಭಾವಾರ್ಥ. ಇನ್ನು ನಮ್ಮ ರಾಷ್ಟ್ರೀಯ ಪ್ರಾಣಿ ಅಥವಾ ರಾಷ್ಟ್ರ ಮೃಗ ಯಾವುದು? ಹುಲಿ. ನಮ್ಮ ರಾಷ್ಟ್ರೀಯ ಪ್ರಾಣಿ ಅಥವಾ ಮೃಗ ವ್ಯಾಘ್ರ. ವ್ಯಾಘ್ರ ಅನ್ನೋದು ಸಂಸ್ಕೃತ ಪದ, ಹುಲಿ ಕನ್ನಡ ಪದ. ಕನ್ನಡದಲ್ಲಿ ಹುಲಿ ಎಂದರೆ ಸಂಸ್ಕೃತದಲ್ಲಿ ವ್ಯಾಘ್ರ ಎನ್ನುತ್ತೇವೆ. ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ. 1972 ಭಾರತ ಸರಕಾರ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಅಥವಾ ಮೃಗವನ್ನಾಗಿ ಗುರುತಿಸಿ 1973 ಏಪ್ರಿಲ್ನಿಂದ ಪ್ರಾಜೆಕ್ಟ್ ಟೈಗರ್ ಎಂಬ ಹುಲಿಗಳ ಸಂರಕ್ಷಣಾ ಯೋಜನೆಯನ್ನು ಕೈಗೊಂಡಿತ್ತು. ಹುಲಿಯ ಶಾಸ್ತ್ರೀಯ ನಾಮ ಪ್ಯಾಸ್ತೆರಾ ಟೈಗ್ರಿಸ್. ನಂತರದ ರಾಷ್ಟ್ರೀಯ ಚಿಹ್ನೆ ರಾಷ್ಟ್ರ ಪಕ್ಷಿ. ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಪಕ್ಷಿಗಳಲ್ಲಿಯೇ ಅತ್ಯಂತ ಸುಂದರವಾದ ಪಕ್ಷಿ ನವಿಲು. ಇದರ ಶಾಸ್ತ್ರೀಯ ನಾಮ ಪಾಮೋಕ್ರಿಸ್ಟಾಟಸ್. 1964 ಭಾರತ ಸರಕಾರವು ನವಿಲನ್ನು ರಾಷ್ಟ್ರೀಯ ಪಕ್ಷಿಯನ್ನಾಗಿ ಗುರುತಿಸಿತು. ನಂತರದ ರಾಷ್ಟ್ರೀಯ ಚಿಹ್ನೆ ರಾಷ್ಟ್ರ ಪುಷ್ಪ. ನಮ್ಮ ರಾಷ್ಟ್ರ ಪುಷ್ಪ ಕಮಲ. ಹೂವುಗಳಲ್ಲಿಯೇ ಅತ್ಯಂತ ಸುಂದರವಾದ ಹೂವು. ಧಾರ್ಮಿಕವಾಗಿ ಮತ್ತು ನೈಸರ್ಗಿಕವಾಗಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಕಮಲದ ಹೂವು. ಅತ್ಯಂತ ಸುಂದರವಾಗಿ ಆಕರ್ಷಣೀಯವಾಗಿ ದೊಡ್ಡದಾಗಿರುವ ಈ ತಾವರೆ ಹೂವು ಭಾರತದ ಎಲ್ಲ ಜಲಾಶಯಗಳಲ್ಲೂ ಕಂಡುಬರುತ್ತದೆ. ಇನ್ನು ನಮ್ಮ ರಾಷ್ಟ್ರೀಯ ವೃಕ್ಷ ಆಲದ ಮರ. ರಾಷ್ಟ್ರೀಯ ಕ್ರೀಡೆ ಹಾಕಿ. ರಾಷ್ಟ್ರೀಯ ಪಂಚಾಂಗ. ಭಾರತ ದೇಶದ ಪಂಚಾಂಗವನ್ನು ಸಂವತ್ಸರದ ಆಧಾರವಾಗಿ ರೂಪಿಸಲ್ಪಟ್ಟಿದೆ. ಇದರಲ್ಲಿ ಚೈತ್ರ ಮಾಸ ಮೊದಲನೇ ತಿಂಗಳು. ಇದರಲ್ಲಿನ ದಿನಾಂಕಗಳು ಮಾಮೂಲಿ ಕ್ಯಾಲೆಂಡರ್ನೊಂದಿಗೆ ಸ್ಥಿರ ಸಂಬಂಧ ಹೊಂದಿರುತ್ತದೆ. ಚೈತ್ರ ಮಾಸವು ಸಾಧಾರಣ ವರ್ಷದಲ್ಲಿ ಅಂದರೆ ಮಾರ್ಚ್ 22 ಲೀವ್ ಸಂವತ್ಸರದಲ್ಲಿ ಮಾರ್ಚ್ 21 ಪ್ರಾರಂಭವಾಗುತ್ತದೆ. ಸಾಮಾನ್ಯ ಕ್ಯಾಲೆಂಡರ್ನಂತೆಯೇ ಸಾಧಾರಣ ಸಂವತ್ಸರವು 365 ದಿನಗಳಿರುತ್ತವೆ. ಲೀವ್ ಸಂವತ್ಸರದಲ್ಲಿ 366 ದಿನಗಳಿರುತ್ತವೆ. ರಾಷ್ಟ್ರೀಯ ಪಂಚಾಂಗವು ಭಾರತ ಸರ್ಕಾರದಿಂದ 1957 ಮಾರ್ಚ್ 22 ಜಾರಿಗೆ ತರಲಾಯಿತು. ಇದರ ಪ್ರಕಾರ ಶಕ ಸಂವತ್ಸರವು 1879 ಚೈತ್ರ ಮಾಸ 1 ರಾಷ್ಟ್ರೀಯ ಪಂಚಾಂಗ ಆರಂಭವಾಯಿತು. ರಾಷ್ಟ್ರೀಯ ಪಂಚಾಂಗದಲ್ಲಿನ ತಿಂಗಳುಗಳು ಈ ಕೆಳಕಂಡಂತೆ ಪ್ರಾರಂಭವಾಗುತ್ತದೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಇವುಗಳನ್ನೇ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನು ಸಾಮಾನ್ಯ ಕ್ಯಾಲೆಂಡರ್ ಸೇರಿದಂತೆ
ಭಾರತ ಸರ್ಕಾರ ಗೆಜೆಟ್ಗಳಲ್ಲಿ, ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ, ಭಾರತ ಸರ್ಕಾರ ಪ್ರಕಟಿಸುವ ಕ್ಯಾಲೆಂಡರ್ಗಳಲ್ಲಿ ಹಾಗೂ ಭಾರತ ಸರ್ಕಾರ ನಡೆಸುವ ಉತ್ತರ ಪ್ರತ್ಯುತ್ತರಗಳಲ್ಲಿ ಉಪಯೋಗಿಸಲಾಗುತ್ತದೆ. ಇನ್ನು ನಮ್ಮ ರಾಷ್ಟ್ರೀಯ ಭಾಷೆಗಳು ಅಸ್ಸಾಮಿ, ಗುಜರಾತಿ, ಕನ್ನಡ, ಕೊಂಕಣಿ, ಮರಾಠಿ, ನೇಪಾಳಿ, ಪಂಜಾಬಿ, ಸಿಂಧಿ, ತೆಲುಗು, ಬೋಡೋ, ಡೋಂಗ್ರಿ, ಬಂಗಾಳಿ, ಹಿಂದಿ, ಕಾಶ್ಮೀರಿ, ಮಲಯಾಳಂ, ಮಣಿಪುರ, ಒರಿಯಾ, ಸಂಸ್ಕೃತ, ತಮಿಳು, ಉರ್ದು, ಸಂತಾಲಿ, ಮೈಥಿಲಿ, ಇವಿಷ್ಟು ನಮ್ಮ ಭಾರತದ ರಾಷ್ಟ್ರೀಯ ಭಾಷೆಗಳು. ಮತ್ತಷ್ಟು ಭಾಷೆಗಳನ್ನು ಸೇರಿಸುವ ಪ್ರಯತ್ನವು ನಡೆಯುತ್ತಿದೆ. ಇದಿಷ್ಟು ನಮ್ಮ ರಾಷ್ಟ್ರೀಯತೆ ಮತ್ತು ರಾಷ್ಟ್ರ ಚಿಹ್ನೆಗಳ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ಕನ್ನಡ ಎಕ್ಸಲೆನ್ಸ್